ಪರಲೋಕದಲ್ಲಿ ವಾಸ ಮಾಡ್ತಾ ಇರುವಂತ ನಮ್ಮ ಸುರಿಗೆ ತಂದೆ ದೇವರೇ, ತಂದೆ ದೇವರೇ, ಈ ಹಂತದಲ್ಲಿ ಮತ್ತೊಂದ್ಸಲಿನೂ ನಿಮ್ಮನ್ನು ನೋಡಿ ನಿಮ್ಮ ಒಬ್ಬರಿಗೆ ತುತಿ ಸ್ತೋತ್ರ ಗಣ ಮಾನ ಮಹಿಮೆಗಳನ್ನು ನಿಮ್ಮ ಪ್ರಿಯ ಮಗನಾಗಿರುವಂತ ನಮ್ಮ ಕ್ರಿಸ್ತನ ಮುಖಾಂತರವಾಗಿ ಸಲ್ಲಿಸ್ತಾ ತಂದೆಯೇ. ತಂದೆ ದೇವರೇ, ಈ ದಿನದಲ್ಲೇ ಇಡೀ ಲೋಕದಲ್ಲಿರುವಂತ ನಮ್ಮ ಪೀಠ ಸಹೋದರ ಸಹೋದರಿಯರನ್ನು ಅವರ ಕುಟುಂಬಗಳನ್ನು ತಂದೆಯವರೇ ಈ ಒಂದಿಂದ ದಿನದಲ್ಲಿ ಈ ಒಂದು ಸ್ಥಳದಲ್ಲಿ ಒಂದು ಮಗ ಸಭೆಯಾಗಿ ಕೂಡಿ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ಅವಕಾಶದಲ್ಲಿ ಬಂದಿರುವಂಥ ಇಲ್ಲಿರುವಂಥ ನಮ್ಮ ಪೀಠ ಸಹೋದರ ಸಹೋದರಿಯರನ್ನು ಅವ್ರ ಒಂದೊಬ್ಬೊಬ್ಬರು ಕುಟುಂಬಗಳನ್ನು ನೀವು ಈ ಲೋಕದಿಂದ ಬೇರ್ಪಡಿಸಿ ನಿಮ್ಮ ಸತ್ಯ ವಾಕ್ಯಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಚಿತ್ತಗಳನ್ನು, ನಿಮ್ಮ ಇಷ್ಟಗಳನ್ನು, ನಿಮ್ಮ ಮಗನ ಬಿಟ್ಟು ಹೋಗಿದ್ದ ನೀತಿಯ ಕೆಲಸ ಕಾರ್ಯಗಳು ಏನಂತ ಎಲ್ಲ ವಿಷಯಗಳನ್ನು ತಂದೆಯವರೇ ನಮ್ಮೆಲ್ಲರಿಗೂ ತಿಳಿಸಿದ್ರೆ ತಂದೆಯೇ ತಿಳ್ಕೊಂಡು ಬಂದು ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿರುವಂಥ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ನಿಮ್ಮ ಏನೇನು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆಯೋ ಎಚ್ಚರಿಸಿರಿ, ಅದೇ ರೀತಿ ಮಾಡುವಂಥವರಾಗಿ ನಮ್ಮನ್ನು ದಾರಿ ನಡೆಸಿ ಬರಬೇಕಾಗಿ ನಿಮ್ಮ ಹತ್ರ ಪ್ರಾರ್ಥನೆ ತಂದೆಯೇ. ಅದು ಮಾತ್ರವಲ್ಲ ತಂದೆಯವರೇ, ಈ ಒಂದು ದಿನದಲ್ಲಿನೂ ಬೆಳಗಿಂದ ತಂದೆಯವರೇ ಮಧ್ಯಾಹ್ನವರೆಗೂ ಪ್ರೀತಿಯ ಮೂರು ಸಹೋದರಗಳ ಮುಖಾಂತರವಾಗಿ ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದೀರಾ ತಂದೆಯವರೇ. ಮತ್ತೊಂದು ವಾಕ್ಯವನ್ನು ಪ್ರೀತಿಯ ಸಹೋದರ ಮುಖಾಂತರ ಮಾತಾಡಿಸಕ್ಕಿದ್ದೀರಾ ತಂದೆಯವರೇ. ಕೇಳಿರುವಂತ ಒಂದೊಂದು ವಾಕ್ಯಗಳನ್ನು ತಂದೆಯವರೇ ನಾವು ಕೇಳಿ ಬಿಟ್ಟು ಬಿಡಿದ್ರೆ ಹಂಗೆ ಆ ವಾಕ್ಯಗಳನ್ನು ನಮ್ಮ ಜೀವನಕ್ಕೋ ಬೇರೆಯವರ ಜೀವನಕ್ಕೋ ಅದನ್ನು ಅಳವಡಿಸಿಕೊಂಡು ಅದ ರೀತಿ ನಡೆಯುವಂತ ಮಕ್ಕಳಾಗಿ ನಮ್ಮನ್ನ ದಾರಿ ನಡೆಸಿ ಬರಬೇಕಾಗಿ ನಿಮ್ಮ ಹತ್ರ ಪ್ರಾರ್ಥನೆ ತಂದೆವೆ. ಅದು ಮಾತ್ರವಲ್ಲ ತಂದೆಯೇ, ಕೆಲವು ಸಮಯಗಳಲ್ಲಿ ನಾವು ನಿಮ್ಮ ಸತ್ಯವನ್ನು ಕೇಳಿ ಬಂದಿದ್ದನ್ನು ತಂದೆಯೇ ನಮ್ಮನ್ನು ನಿಮಗೆ ಸಮರ್ಪಣೆ ಮಾಡಿದ್ದರೂ ಇಡೀ ಲೋಕದ ವಿಷಯಗಳಲ್ಲಿ, ಲೋಕದ ಪಾಪಗಳಲ್ಲಿ ತಂದೆಯವರೇ ಮಾಂಸ ದೇಹದ ಆಸೆಗಳಲ್ಲಿ ತಂದೆಯವರೇ ಲೋಕದಿಂದ ಎಳೆದುಪಡುತ್ತೀವಿ. ಆದರೆ ತಂದೆಯೇ ನಿಮ್ಮ ಕೃಪೆ ನಮ್ಮ ಮೇಲೆ ಇದ್ದು ಅದರ ಒಳಗೆ ಸಿಕ್ಕಿ ಅದರಿಂದ ನಾಶ ಆಗದ್ರಂಗೆ ನಮ್ಮನ್ನ ಕಾದು ಕಾಪಾಡಬೇಕಾಗಿ ನಿಮ್ಮ ಹತ್ರ ಪ್ರಾರ್ಥನೆ ತಂದೆಯೇ. ಅದು ಮಾತ್ರವಲ್ಲ ತಂದೆಯವರೇ, ಈ ಒಂದು ಕೂಟವನ್ನು ನಡೆಸ್ತಾ ಇರುವಂತಹ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಇರುವಂತವ್ರನ್ನು ಏನೇನು ಕೆಲಸ ಕಾರ್ಯಗಳು ಮಾಡಿಸಬೇಕಂತ ನಿಮ್ಮ ಉದ್ದೇಶ ಇದೆಯೋ ಎಚ್ಚರಿಸ್ರಿ.
ಉನ್ನ ಹೆಚ್ಚಾಗಿ ಮಾಡುವಂತ ಆತ್ಮದ ಸಹಾಯನ ಕೊಟ್ಟು ದಾರಿ ನಡೆಸಿ ಬರಬೇಕಾಗಿ ನಿಮ್ಮತ್ರ ಪಾತ್ರ ತಂದೆಯೇ. ಅದು ಮಾತ್ರ ಅಲ್ಲ ತಂದೆ ದೇವರೇ, ಇದುವರೆಗೂ ನಮ್ಮ ಎಲ್ಲರ ಸಂಗಡ ದಾರಿ ನಡೆಸಿ ಬರ್ತಾ ಇದ್ದೀರಾ ತಂದೆಯವರೇ. ನಾವು ಈ ಭೂಮಿಯಲ್ಲಿ ಜೀವಿಸುವ ಕಾಲವೆಲ್ಲ ನಿಮ್ಮ ಚಿತ್ತ ನಿಮ್ಮ ಇಷ್ಟವನ್ನು ನಿಮ್ಮ ನಾಮ ಮಹಿಮೆಗೋಸ್ಕರ ಜೀವಿಸುವಂತಹ ಮಕ್ಕಳಾಗಿ ನಮ್ಮ ಒಬ್ಬೊಬ್ಬರನ್ನು ದಾರಿ ನಡೆಸಿ ಬರಬೇಕಾಗಿ ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ಲೋಕದ ರಕ್ಷಕನಾಗಿರುವಂತ ಕ್ರಿಸ್ತನ ಮುಖಾಂತರವಾಗಿ ಬೇಡುವಂತ ದೇವಿ ಸೂರ್ಯ ತಂದೆ ದೇವರೇ. ಸಹೋದರ ಸಹೋದರಿಯರೇ, ಈಗ ಒಂದು ಚಿಕ್ಕ ಕಾರ್ಯಕ್ರಮ. ನಮ್ಮ ಮುಂದೆ ದೀಕ್ಷಾಸ್ನಾನ ತಗೊಂಡಿರುವ ಸಹೋದರ ಸಹೋದರಿಯರು, ನಿನ್ನೆ ಅವ್ರನ್ನ ಒಡಂಬಡಿಕೆ ಮಾಡಿರುವ ಸಹೋದರ ಸಹೋದರಿಯರ ಒಂದು ಚಿಕ್ಕ ಕಾರ್ಯಕ್ರಮ ಇವನ್ನ ನಡೆಸ್ಕೊಡ್ಬೇಕಂತ ನಮ್ಮ ಮುಂದೆ ಕ್ರಿಸ್ತವರನ್ನ ಬರ್ಬೇಕಂತ ಬೇಡ್ಕೊಂತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಹೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರ ಒಂದು ಕೃಪೆಯಿಂದ ಈ ತಂದೆಯಾದ ದೇವರು ಈ ದಿನದಲ್ಲಿ ಕೂಡ ನಮ್ಮನ್ನು ಒಟ್ಟುಗೂಡಿ ಆತನ ಒಂದು ಸನ್ನಿಧಾನದಲ್ಲಿ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಲು ಕೂಡ ನಮಗೆ ಕೊಟ್ಟಂತಹ ದಿನಕ್ಕಾಗಿ ತಂದೆಯಾದ ದೇವರಿಗೆ ನಾವೆಲ್ಲರೂ ಕೃತಜ್ಞ ಸಲ್ಲೋಣ. ಪ್ರಿಯ ಸಹೋದರರೇ, ನಿನ್ನೆ ದಿನದಲ್ಲಿ ಒಂದು 5 ಸಹೋದರ ಸಹೋದರಿಯರು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮುಖಾಂತರ ಸಹೋದರನ ನಿಮ್ಮ ಮುಂದೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾನು ಆಶಿಸ್ತಾ ಇದ್ದೀನಿ. ಸೊ ಹೆಸರು ಕರೆಯುವಂಥ ಸಹೋದರರು ಸಹೋದರಿಯರು ಮೇಲೆ ಬರಬೇಕಾಗಿ ಕೇಳ್ಕೊಳ್ಳುತ್ತೇನೆ. ಮೊದಲನೇದಾಗಿ ಸಹೋದರ ಜಾನ್ ಮತ್ತು ಸಿಸ್ಟರ್ ರೆಬೇಕಾ, ಸಿಸ್ಟರ್ ಬ್ರದರ್ ಜಾನ್ ಮತ್ತು ಅವರ ಪತ್ನಿಯಾದಂಥ ಸಿಸ್ಟರ್ ರೆಬೇಕಾ ಅವ್ರನ್ನ ಸ್ಟೇಜ್ಗೆ ಬರಬೇಕಾಗಿ ಕರೀತಾ ಇದ್ದೀನಿ. ಮತ್ತೆ ಸಿಸ್ಟರ್ ಪವಿತ್ರ ಮತ್ತು ಸಿಸ್ಟರ್ ಜ್ಯೋತಿಬಾಯ್ ಮತ್ತು ಜಯಾಬಾಯ್ ಅವ್ರನ್ನ ಕೂಡ ಸ್ಟೇಜ್ಗೆ ಬರಬೇಕಾಗಿ ಕೇಳ್ಕೊಳ್ಳುತ್ತಾ ಇದ್ದೇನೆ. ಸಿಸ್ಟರ್ ಪವಿತ್ರ ಮತ್ತು ಸಿಸ್ಟರ್ ಜ್ಯೋತಿಬಾಯ್ ಜಯಾಬಾಯ್ ಅವರು ಕೂಡ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೀತಿಯ ಸೌರಸ್ವರ್ಯರೇ, ಈ ಪ್ರಿಯ ಸೌರಸ್ವರ್ಯರು ಕಳೆದ ಒಂದು ವರ್ಷ ಕಾಲ ಈ ಒಂದು ನಮ್ಮ ಫಾಲೋಅಪ್ ಕ್ಲಾಸ್ನ ಕೇಳಿ ನಿನ್ನೆ ದಿವಸದಲ್ಲಿ ಈ ಪ್ರಿಯ ಸೌರಸ್ವರ್ಯರು ದೇವರೊಂದಿಗೆ ಒಳ್ಳೆ ಮನಸ್ಸಾಕ್ಷಿಯ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಮೊದಲನ ಸಹೋದರು ಜಾನ್ ಮತ್ತು ಸಿಸ್ಟರ್ ರೆಬೇಕಾ ಅವರು. ಸೊ ಇವರು ಮೈಸೂರು ರೋಡಲ್ಲಿ ವಾಸಿಸ್ತಾ ಇರುವಂಥ ಸೌರಸ್ವರ್ಯರು. ಸೊ ಇವರು ಕಳೆದ ಹಲವಾರು ಕಾಲದಿಂದ ಈ ಒಂದು ವೇದ ಪಾಠವನ್ನು ಕೇಳಿ ನಿನ್ನೆಯ ದಿವಸದಲ್ಲಿ ಅವರು ಮನಪೂರ್ವಕವಾಗಿ ದೇವರಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಸೊ ಅವರಿಗೆ ಒಂದು ಗಿಫ್ಟನ್ನು ಕೊಡೋಕ್ಕೆ ನಮ್ಮ ಪ್ರಿಯ ಸಹೋದರರು ಭಾರತ ಅವ್ರನ್ನ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಿಯ ಸರಸರಿಗೆ ಸಿಸ್ಟರ್ ಪವಿತ್ರ ಮತ್ತು ಜ್ಯೋತಿಬಾಯ್ ಸಿಸ್ಟರ್ ಮತ್ತು ಜಯಾ ಸಿಸ್ಟರ್ ಮೂವರು ಕೂಡ ಝೂಮ್ ಮೂಲಕ ಸೌರಾಜ್ಯ ಹತ್ರ ಈ ವೇದ ಪಾಠವನ್ನು ಕೇಳಿ ನಿನ್ನೆ ದಿವಸದಲ್ಲಿ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ್ರು. ಅವರಿಗೆ ಗಿಫ್ಟ್ ಅನ್ನು ಕೊಡಬೇಕಾಗಿ ವಾರ್ತಾಂಕನ ಕೇಳ್ಕೊಳ್ತಾ ಇದ್ದೀನಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಒಂದು ಕುಟುಂಬದಲ್ಲಿ
ಇನ್ನು 5 ಸಹೋದರ ಸಹೋದರಿಯರು ದೇವರು ನಮ್ಮ ಕುಟುಂಬದಲ್ಲಿ ಸೇರಿಸಿದ್ದಾರೆ. ಸೊ ಈ ಪ್ರಿಯ ಸಹೋದರ ಸಹೋದರಿಯರ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೋಬೇಕಾಗಿ ನಾನು ಕೇಳ್ತುಕೊಳ್ತೇನೆ. ಇವರನ್ನ ನಿಮ್ಮೊಂದಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ದೇವರು ಮಾಡಿದಂಥ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಗೊಂಡಿದ್ದೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಈಗ ಈ ಹಾರ್ವೆಸ್ಟ್ ರಿಪೋರ್ಟ್ ಕಳೆದ ವರ್ಷದಲ್ಲಿ ಕಳೆದ ಕಾಲದಲ್ಲಿ ಅನೇಕ ವಿಷಯಗಳು ಅನೇಕ ಕಾರ್ಯಗಳನ್ನು ಸಹೋದರರು ಜೂಮ್ ಮೂಲಕ ಅನೇಕ ವಿಷಯಗಳನ್ನು ಹಾರ್ವೆಸ್ಟ್ ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಮುಂದೆ ಸಹೋದರ ರಾಜು ಅವರು ಒಂದು ಅವ್ರನ್ನ ನಮ್ಮ ನಮ್ಮಲ್ಲಿ ಅದನ್ನ ಆರಿಸಿಕೊಳ್ಬೇಕಂತ ಕೇಳ್ತಿದ್ವಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ತಂದೆಯ ದೇವ್ರ ನಾಮಕ್ಕೂ ನಮ್ಮ ಕರ್ತನು ಒಡೆಯನಾಗಿರುವಂತ ಯೇಸು ಕೃಷ್ಣ ನಾಮಕ್ಕೂ ವಂದನೆಗಳನ್ನ ನಾನು ಸಲ್ಸನಾಗಿದ್ದೀನಿ. ಈ ಒಂದು ಹಾರ್ವೆಸ್ಟ್ ರಿಪೋರ್ಟ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳಕ್ಕೆ ನಾನು ತುಂಬಾ ಕುತೂಹಲದಿಂದ ಆಸೆ ಪಡ್ತೀನಿ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಆಗಿರುವಂತ ಅನುಭವಗಳನ್ನ ನಾನು ಯಾವತ್ತೂ ಯಾರ ಹತ್ರ ಶೇರ್ ಮಾಡೋದಿಲ್ಲ. ಆದರೆ ಕರ್ತನ ಒಂದು ಕೆಲಸದಲ್ಲಿ ದೇವರು ನಮ್ಗೆ ಕೊಟ್ಟಂತ ಅನೇಕ ಒಂದು ಶ್ರಮೆ ಸಂಕಟಗಳು, ಒಂದು ಶೋಧನೆಗಳು, ಅನೇಕ ಒಂದು ವಿಪತ್ತುಗಳು, ಅದೇ ರೀತಿ ಅನೇಕ ಬಹಳವಾಗಿರೋಂತ ಆಶೀರ್ವಾದಗಳನ್ನ ನಿಮ್ಮದಲ್ಲಿ ಇವತ್ತು ನೆನೆಸ್ಕೊಳ್ಳಕ್ಕೆ ತುಂಬಾ ಕುತೂಹಲ ಪಡ್ತೀನಿ. ಅದರಿಂದ ನಾವಂತೂ ಅಲ್ಪರಾಗಿರೋಂತ ಒಂದು ಕೆಲಸ ಆಳುಗಳು ನಾವು ಮಾಡ್ಬೇಕಾಗಿರೋದನ್ನೇ ಮಾಡಿದಿರಿ ಹೊರತು ಬೇರೆ ಏನು ಮಾಡಿಲ್ಲ. ಇವೆಲ್ಲ ಬಂದ್ಬಿಟ್ಟು ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸುಮಾರು ಒಂದು 2019 ಅಂತ ಸಂದರ್ಭದಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ಆ ಇಯರ್ ಎಂಡ್ ಅಲ್ಲಿ ಈ ಕೊರೋನಾ ಅಂತ ಮತ್ತು ಭಯಂಕರ ಅಂತ ಪ್ಯಾಂಡಿಕ್ ಏನಾಯ್ತು, ಪ್ಯಾಂಡಮಿಕ್ ಶುರು ಆಯ್ತು. ಆ ಸಂದರ್ಭಗಳಲ್ಲಿ ಎಲ್ಲರಿಗೂ ಶೋಧನೆ, ನನ್ನ ಒಂದು ವೈಯಕ್ತಿಕವಾಗಿರೋ ಜೀವನದಲ್ಲಿ ಕೂಡ ಭಯಂಕರವಾಗಿರೋಂತ ಶೋಧನೆನೆ ಅಂತ ಹೇಳ್ಬೋದು. ಆ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ಬೇಕು, ಯಾವ ತರ ನಿರ್ಧಾರಗಳು ತಗೊಬೇಕು ಅಂತಂದ್ಬಿಟ್ಟು ನಮ್ಗೆ ಬಹು ಒಂದು ಜಗನ್ ಸರ್ ರಿಮೋಟ್ ಕೊಟ್ಬಿಡಿ. ಓಕೆ, ಸೊ ಆ ಒಂದು ಸಮಯಗಳಲ್ಲಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ನಾವೆಲ್ಲರೂ ಮನೇಲೆ ಫುಲ್ ಟೋಟಲ್ ಲಾಕ್ಡೌನ್ ಆಗ್ಬಿಟ್ಟಿದ್ರೆ. ಸೊ ನಾವೆಲ್ಲ ಹೊರಗಡೆ ಬರೋಕೆ ಆಗ್ತಾ ಇರಲಿಲ್ಲ. ಸೊ ಆ ಸಂದರ್ಭಗಳಲ್ಲಿ ನಾವು ಅನೇಕ ಒಂದು ಜಾಗದಲ್ಲಿ ಫಾಲೋಅಪ್ ಕ್ಲಾಸ್ಗಳು ಮಾಡ್ತಾ ಇದ್ರಿ. ಅವಾಗ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಸಡನ್ ಲಾಕ್ಡೌನ್ ಆಗೋಯ್ತಲ್ಲ, ನಮ್ಗೇನು ಐಡಿಯಾನೇ ತೋರಿಸ್ಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ಏನಪ್ಪ ಮಾಡಿದ್ರೆ, ಸರಿ ಮೊಬೈಲ್ನಲ್ಲಿ ಉಪಯೋಗಿಸ್ಕೊಂಡು ನಾವು ಕಾನ್ ಕಾಲ್ ಮಾಡೋಣ ಅಂತಂದ್ಬಿಟ್ಟು ಕಾನ್ ಕಾಲಲ್ಲಿ ಬರೀ ಕ್ಲಾಸ್ಗಳಲ್ಲಿ ಮಾಡೋಕೆ ಶುರು ಮಾಡಿದ್ವಿ ಫೋನ್ನಲ್ಲಿ. ಅವಾಗ ಏನಪ್ಪ ಒಂದು ದೇವರ ಆಶೀರ್ವಾದ ಆಗಿತ್ತು ಅಂತಂದ್ರೆ, ಅನೇಕ ವರ್ಷಗಳ ಮುಂಚೆ ಸುಮಾರು ಒಂದು ನಿಯರ್ಲಿ 2008 or 2009 ಅಂತ ಹೇಳ್ಬೋದು. ಆ ಸಂದರ್ಭಗಳಿಂದನು ಆ ಸಮಯಗಳಿಂದನು ನಾವೇನ್ ಮಾಡಿದ್ರೆ, ನಾವೇನೇ ಸಬ್ಜೆಕ್ಟ್ ಮಾತಾಡಿದ್ರು ಪರ್ಟಿಕ್ಯುಲರ್ ನಂದು ಅಂದ್ರ ನಾವೇನ್ ಮಾಡ್ತಾ ಇದ್ರೆ ನಂದು ಅಂತಂದ್ಬಿಟ್ಟು ಹೈಲೈಟ್ ಮಾಡ್ಕೊಳಕ್ ಹೇಳ್ತಾ ಇಲ್ಲ, ಅದೆಲ್ಲ ಅದಂತ ಆಕ್ಟಿವಿಟಿ ನಿಮ್ಗೆ ಗೊತ್ತಾಗ್ಲಿ ಅಂತಬಿಟ್ಟು. ಅವಾಗ ನಾವೇನ್ ಮಾಡಿದ್ರೆ ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಶುರು ಮಾಡಿದ್ರಿ. ಇದು ನಿಯರ್ಲಿ ನೋಡಿ ಅಂತೀನಿ, ನಾನು ಇದು ದೇವರ ಆಶೀರ್ವಾದವಾಗಿ ಟರ್ನ್ ಆಗ್ತಂತ ನನ್ನ ಲೈಫಲ್ಲಿ ಯಾವತ್ತೂ ನೆನೆಸೂ ಇರಲಿಲ್ಲ. ಕರೆಕ್ಟ್ ಆಗಿ ಯಾವಾಗ ಲಾಕ್ಡೌನ್ ಆಯ್ತೋ ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮುಖಾಂತರ ಅನೇಕ ಕ್ಲಾಸ್ಗಳನ್ನ ಏನ್ ಮಾಡಿದ್ರು ನೋಡಕ್ಕೆ ಶುರು ಮಾಡಿದ್ರು. ಅವಾಗ ನಾವು ಇದೇನ್ ಮಾಡಿದ್ರೆ ಒಳ್ಳೆ ಅಡ್ವಾಂಟೇಜ್ ಚೆನ್ನಾಗಿದೆ ಅಲ್ಲ ಅಂತ ಏನ್ ಮಾಡಿದ್ರೆ
ಎಲ್ಲಾ ಸಬ್ಜೆಕ್ಟ್ಸು ನಮ್ಮ ಹತ್ರ ಹಳೆದೆಲ್ಲ ಏನೆಲ್ಲ ಮಾತಾಡಿದ್ರು ಎಲ್ಲಾ ಸಬ್ಜೆಕ್ಟ್ಸು ಆಡಿಯೋ ಇಂದ ವಿಡಿಯೋ ಕನ್ವರ್ಟ್ ಮಾಡಿ ಎಲ್ಲ ಏನ್ ಮಾಡಿದ್ರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಆಮೇಲೆ ತುಂಬಾ ಕಾಲ್ಸ್ ಬರಕ್ ನಮ್ಗೆ ಶುರು ಆಯ್ತು. ಅಂದ್ರೆ ನನಗೆ ನೋಡ್ಬೇಕಾದ್ರೆ ಒಂದು ಮನಸ್ಸಲ್ಲಿ ತುಂಬಾ ದುಃಖವಾಗಿರೋಂತ ವಿಚಾರ ಏನಂತಂದ್ರೆ ದೇವರು ನಮ್ಮನ್ನ ಅನೇಕ ಕೆಲಸಗಳಿಗೆ ಉಪಯೋಗಿಸಿದ್ದಾರೆ. ಆದ್ರೆ ಅನೇಕ ಒಂದು ಕಾರ್ಯಗಳಿಂದ ತುಂಬಾ ಅನೇಕ ಒಂದು ಸಹೋದರುಗಳು ನಮ್ಮನ್ನ ಒಂದು 5 ವರ್ಷ ಆದ್ರೂ ಸರಿ ಯಾವುದೇ ಕಾರಣಕ್ಕೂ ನಮ್ಮನ್ನ ಉಪಯೋಗಿಸ್ಕೊಳಕ್ಕೆ ಅವ್ರು ಮನ್ಸು ಮಾಡಿರಲಿಲ್ಲ. ನಮ್ಗೆ ತುಂಬಾ ಒಂದು ಹೃದಯಕ್ಕೆ ಹೊಡೆದೋಗಿರೋಂತ ವಿಚಾರ ಆಗೋಯ್ತದ್ದು. ಯಾಕಂದ್ರೆ ನಾವು ಆ ಒಂದು ಸ್ಥಳಗಳಲ್ಲಿ ಇರ್ಬೇಕಾದ್ರೆ ನಾವು ಯಾರು ಈ ತರ ಮಾಡಲಿಲ್ಲ. ನಮ್ಮಿರಂತ ಎಲ್ಲ ಸಹೋದರ ಸೋದಿಗಳು ಐಕ್ಯವಾಗಿರ್ಬೇಕು, ನಾವು ಒಟ್ಟಾಗಿರ್ಬೇಕು ಅಂತ ಅಂದ್ಬಿಟ್ಟೆ ನಾವು ಪ್ರಯಾಸ ಪಟ್ಟಿದ್ದು. ಆದ್ರೆ ನಮ್ಮನ್ನ ಏನ್ ಮಾಡ್ಬಿಟ್ರು ಅಂತಂದ್ರೆ ಪ್ರತ್ಯೇಕವಾಗಿ ತಳ್ಬಿಟ್ರು. ನನ್ನ ಮಾತ್ರ ಅಲ್ಲ, ನಮ್ಮ ಜೊತೆಗೆ ಇನ್ನ ಅನೇಕ ಸಹೋದರುಗಳು 5 ವರ್ಷ ಆದ್ರೂ ಸರಿ ಅವಕಾಶ ಕೊಡ್ಲಿಲ್ಲ. ನನ್ಗೆ ಗೊತ್ತು ಇದು ಆಗ್ತದೆ ಅಂತ. ಆದ್ರೆ ಆ ಒಂದು ಸಂದರ್ಭಗಳಲ್ಲಿ ನಾನು ದೇವರತ್ರ ಪ್ರೇಯರ್ ಮಾಡ್ಕೊಂಡೆ, ದೇವ್ರೆ ಇದು ನಾನು ಎದುರು ನೋಡ್ತಾ ಇದ್ದೀನಿ ಮುಂದಕ್ಕೆ ಹೀಗೆ ಆಗ್ತದೆ ಅಂದ್ಬಿಟ್ಟು. ಆದ್ರೆ ನಮ್ದೆ ಏನು ಅಂತ ನಮಗೆ ಗೊತ್ತಿಲ್ಲ. ನಾವಂತೂ ಕೆಲ್ಸ ಬಂದ ಸೇವಕರು, ಆದ್ರೆ ನೀನ್ ಕೈ ಬಿಡಲ್ಲ ದೇವ್ರಂತ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ನನ್ಗೆ ಯಾವಾಗೆಲ್ಲ ಮನ್ಸಿಗೆ ಈ ತರ ತುಂಬಾ ಕಷ್ಟ ಆಗೋದು ನನಗೆ ದೇವ್ರು ಏನ್ ಮಾಡುದಂದ್ರೆ ಒಂದ್ ಕಾಲ್ ಬರೋದ್ರಿ. ಯಾರು ಫೋನ್ ಮಾಡೋರು ಅಂದ್ರೆ ಎಲ್ಲ ಔಟ್ ಸ್ಟೇಷನ್ ಇಂದ ಯಾರ್ಯಾರೋ ಬ್ರದರ್ಸ್ಗಳು ಫೋನ್ ಮಾಡೋರು, ಬ್ರದರ್ ನಿಮ್ದು ಯೂಟ್ಯೂಬ್ ಅಲ್ಲಿ ನಾನು ಸಬ್ಜೆಕ್ಟ್ ಕೇಳಿದೆ, ತುಂಬಾ ಇಷ್ಟ ಆಯ್ತು, ನಮ್ಗೆಲ್ಲ ಕ್ಲಾಸ್ ಹೇಳ್ಕೊಡಿ ಅಂತ. ನಾನು ಆಶ್ಚರ್ಯ, ನಾನೆಲ್ಲ ಅಪ್ಪ ಇದ್ದೀನಿ, ನಾನು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇದ್ದೀನಿ, ಏನು ಗೊತ್ತಿಲ್ದಿರೋನು ವೇಷ್ಟರು. ಆದ್ರೆ ಎಂತೆಂತ ಕಾಲ್ ಬರಕ್ ಶುರು ಆಯ್ತು ಅಂದ್ರೆ ನಾನಂತ ಹೇಳ್ಬೇಕು ಅಂದ್ರೆ ಅದೆಲ್ಲ ದೇವ್ರು ಬೇಡ ಬಿಡಿ. ದೇವ್ ಕೃಪೆಗೆ ನಾನು ಅಪ್ಪ ಹತ್ರ ಅಂತ ಹೇಳ್ಬೇಕು. ಕೆಲವೊಂದು ಸಹೋದರುಗಳು ಗುಜರಾತಿಂದ ಫೋನ್ ಮಾಡಿದ್ರು, ಕೆಲವೊಂದು ಸಹೋದರುಗಳು ಗೋವಾದಿಂದ ಫೋನ್ ಮಾಡಿದ್ರು, ಎಲ್ಲೆಲ್ಲ ಆಸ್ಟ್ರೇಷನ್ ರೀ, ನನ್ಗೆ ಅವ್ರಿಗೆ ಕಾಂಟ್ಯಾಕ್ಟೇ ಇಲ್ಲ. ಇವರೆಲ್ಲ ಫೋನ್ ಮಾಡ್ಬೇಕಾರೆ ಯಾಕಿದ್ ಮಾಡ್ತಾವ್ರೆ, ನಾನು ಯಾವತ್ತು ಕೇಳಿಲ್ವಲ್ಲ. ಅವಾಗ ಯೋಚನೆ ಮಾಡಿದೆ ನನ್ನ ಜೀವನದಲ್ಲಿ ಕೊಟ್ಟಿರೋ ಶೋಧನೆಗೆ ದೇವ್ರು ಕೊಟ್ಟಿದ್ದ ಉತ್ತರ ಇದು ಅಲ್ವಾ. ಒಂದು ಜಾಗದಲ್ಲಿ ಡೋರ್ ಮುಚ್ಚಿಬಿಟ್ರೆ ವ್ಯಕ್ತಿಗಳು ದೇವ್ರದ್ದು ಡೋರ್ ಮುಚ್ಚಿರೋ ಪರವಾಗಿಲ್ಲ, ದೇವ್ರು ಯಾವತ್ತೂ ಡೋರ್ ಮುಚ್ಚಲ್ಲ ರೀ. ಅದು ನನ್ನ ಜೀವನದಾಗಿರೋಂತ ಅನುಭವ. ಅದೇ ಸಂದರ್ಭದಲ್ಲಿ ನಾವೇನ್ ಮಾಡಿದ್ರಿ ಅಂತಂದ್ರೆ ಝೂಮ್ ಅಂತ ಒಂದು ಆಪ್ ಮುಖಾಂತರ ಟೆಲಿಕಾಸ್ಟ್ ಮಾಡಕ್ ಶುರು ಮಾಡಿದ್ರಿ. ನಮ್ಗೆ ಕಾಂಟ್ಯಾಕ್ಟ್ ಹೆಂಗ್ ಬಂತು ಅಂತಂದ್ರೆ ನಾವ್ ಯಾರನ್ನೂ ಹುಡ್ಕಕ್ ಹೋಗಿಲ್ಲ. ಹೇಳ್ಬೇಕಂದ್ರೆ ನಾವು ಸತ್ಯನ ಹೇಳ್ತೀರಿ, ಸುಳ್ಳು ಹೇಳೋದಿಲ್ಲ, ದೇವ್ರ ಚೆನ್ನಾಗ್ ಗೊತ್ತು ಅಲ್ವರ. ಎಲ್ಲಾ ಕಾಂಟ್ಯಾಕ್ಟ್ಸ್ ಅವರೇ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ನಾವು ಕ್ಲಾಸಸ್ಗೆಲ್ಲ ಬರ್ತೀರಿ ಅಂತಂದ್ರು. ಆಮೇಲೆ ತುಂಬಾ ಜನಕ್ಕೆ ನಾವ್ ಏನ್ ಮಾಡಿದ್ರಿ, ಆನ್ಲೈನ್ ಕ್ಲಾಸಸ್ ಎಲ್ಲ ಹೇಳಕ್ ಶುರು ಮಾಡಿದ್ರಿ. ಮನೇಲಿ ಇರೋದ್ರಿಂದ ತುಂಬಾ ಒಂದು ಬ್ಲೆಸ್ಸಿಂಗ್ ಆಗಿತ್ತದು, ಯಾರು ಹೊರಗಡೆ ಹೋಗ್ತಾ ಇರಲ್ಲ, ಅವರು ಹೊರಗೆ ಹೋಗ್ತಾ ಇರಲ್ಲ, ದಿನ ಏನ್ರಿ ಬೇಸಿಕ್ ಕ್ಲಾಸಸ್ಗಳು. ಆಮೇಲೆ ಇನ್ನೊಂದು ದೇವ್ರು ನಮ್ಗೆ ಏನ್ ಕೃಪೆ ಕೊಟ್ಬಿಟ್ರು ಅಂದ್ರೆ ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿದ್ರಿ. ನೀವೆಲ್ಲ ಆಸರಿ ಆಗಿರ್ಬೋದು ಬ್ರದರ್, ಲಾಕ್ಡೌನ್ ಅಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡಿದ್ರೆ ಅಂದ್ರೆ ಮನೇಲೆ ಕೂತ್ಕೊಂಡು ಪಬ್ಲಿಕ್ ಮೀಟಿಂಗ್ ಮಾಡಿದ್ರಿ. ಆನ್ಲೈನ್ ಅಲ್ಲಿ ಸರ್ವೆ ಮಾಡಿ, ಆನ್ಲೈನ್ ಅಲ್ಲಿ ಫುಲ್ ಎಲ್ಲ ಬಂದ್ಬಿಟ್ಟು ಕ್ಯಾನ್ವಾಸ್ ಮಾಡಿ, ಆನ್ಲೈನ್ ಅಲ್ಲೇ ಕಾಂಟ್ಯಾಕ್ಟ್ಸ್ ಎಲ್ಲ ಬಂತು ನಮ್ಗೆ. ಒಂದ್ ಸುಮಾರು ಒಂದು 25 ಜನ 30 ಜನ ಕಾಂಟ್ಯಾಕ್ಟ್ಸ್ ಏನ್ ಬಂತು, ಅದನ್ನ ಒಂದು ಫಾಲೋಅಪ್ ಏನ್ ಮಾಡಿದ್ರಿ, ನಾವೊಂದು ಮೀಟಿಂಗ್ ಮಾಡಿದ್ರಿ. ಈ ಫಾಲೋಅಪ್ ಎಲ್ಲ ಆಗಿದ್ಮೇಲೆ ನಮ್ಗೆ ದೇವ್ರು ಏನಪ್ಪ ಒಂದು ಕೃಪೆ ಕೊಟ್ರು ಅಂತಂದ್ರೆ ಅನೇಕ ಜನಗಳು ಕಾನ್ಸಿಕ್ರೇಷನ್ ಮಾಡ್ಕೊಳಕ್ ಏನ್ ಮಾಡುದು ಒಂದು ಮುಂದೆ ಬಂದ್ರು ಅವರೇ ಸತ್ಯ ಎಲ್ಲ ಕೇಳಿ ಮನೆ ಬ್ಯಾಬಿಲೋನ್ ಎಲ್ಲ ಬಿಡ್ತೀನಿ ಅಂದ್ಬಿಟ್ಟು. ಅವಾಗ ನಾವೇನ್ ಮಾಡಿದ್ರೆ ಒಂದು ಟೀಮ್ ಮಾಡ್ಕೊಂಡು ಅಲ್ವರ, ನಾವು ಅವಾಗ ಲಾಕ್ಡೌನ್ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ತುಂಬಾ ಸಿವಿಯರ್ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್, ಎಲ್ಲ ಹೊರಗಡೆ ಸರ್ಟಿಫಿಕೇಟ್ ಇರ್ಬೇಕು, ಮಾಸ್ಕ್ ಇರ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ, ಇಂಟರ್ ಸ್ಟೇಟ್ ಟ್ರಾವೆಲ್ ಮಾಡಂಗಿಲ್ಲ. ಆದ್ರೆ ಅದರಲ್ಲೂ ಕೂಡ ನಾವು ಭಯಂಕರ ರಿಸ್ಕ್ ತಗೊಂಡು ಏನ್ರಿ ಒಂದು ಈ ತರ ಒಂದು ಟೆಂಪೋ ಟ್ರಾವೆಲರ್ ಬುಕ್ ಮಾಡ್ಕೊಂಡು ಏನ್ ಮಾಡಿದ್ರಿ, ಆಲ್ ಓವರ್ ಕರ್ನಾಟಕ ದೇವ್ರು ಎಲ್ಲೆಲ್ಲಿ ಅವಕಾಶ ಕೊಟ್ಟಿದ್ರು ಅಲ್ಲಿರಂತ ಸಹೋದರ ಸಹೋದರಿಗಳನ್ನ ಏನ್ರಿ ಹೋಗಿ ಭೇಟಿ ಮಾಡಕ್ ನಮ್ಗೆ ಏನ್ ಮಾಡುದಂದ್ರೆ ಅವಕಾಶ ಕೊಟ್ರು. ಆಮೇಲೆ ಅವರಿಂದ ಪ್ರೋತ್ಸಾಹ ಹೊಂದಿ ಅವ್ರಿಗೆ ಅನೇಕ ಜನಗಳಿಗೆ ಕಾನ್ಸಿಕ್ರೇಷನ್ ಮಾಡಿಸಿ ಅವರಿಂದ ನಾವೇನ್ ಮಾಡಿದ್ರೆ ಎಂಕರೇಜ್ ಮಾಡ್ರು. ಈ ತರ ಏನ್ರಿ ಗೋವಾದಲ್ಲಿ ಅನೇಕ ಸಹೋದರ ಸಹೋದರಿಗಳು ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರು. ಇದಾಗಿದ ನಂತರ ನಮ್ಮ ದಾವಣಗೆರೆ, ಆಮೇಲೆ ಹಾವೇರಿ, ಆಮೇಲೆ ಹುಬ್ಳಿ, ಈ ಒಂದು ಜಾಗದಲ್ಲಿ ಅನೇಕ ಜನ ಸಹೋದರ ಸಹೋದರಿಗಳು ಏನ್ ಮಾಡಿದ್ರು ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರು. ಆಮೇಲೆ ಇದು ನಮ್ಗೆ ನಿಮ್ಗೆಲ್ಲ ಅನೇಕ ಜನಗಳಿಗೆ ಗೊತ್ತಿರ್ಬೋದು, ಸಹೋದರಿ ಅಂತ ರೇಷ್ಮಾ ಅವರು, ಅವರು ದೇವರು ಅವ್ರಿಗೆ ಎಷ್ಟೋ ರೀತಿಯಲ್ಲಿ ಒಂದು ಕೊರತೆಗಳಿದ್ರು ಸರಿ ದೇವರು ಅವ್ರ ಮನಸ್ಸನ್ನು ಮಾತ್ರ ಏನ್ ಮಾಡಿದಾರೆ ಸತ್ಯದ ಕಡೆಗೆ ತಿಳಿಸಿದ್ರೆ ಒಳ್ಳೆ ಸಹೋದರಿ. ಇವರು ಅನೇಕ ಜನಗಳು ವಿಟ್ನೆಸ್ ಮಾಡಿ ಅನೇಕ ಜನಗಳು ಏನ್ ಮಾಡಿದ್ರೆ ಸತ್ಯಕ್ಕೆ ಕರೆ ತಂದಿದ್ದಾರೆ. ಈ ರೀತಿ ನಾವು ಆ ಟೈಮಲ್ಲಿ ಏನಪ್ಪ ಮಾಡ್ತಿದ್ರೆ ನಮ್ಮ ದಾವಣಗೆರೆ ಮಾತ್ರ ಅಲ್ಲ, ಹುಣಸೂರು, ಮಂಗಳೂರು, ಆಮೇಲೆ ಮೈಸೂರು, ಆಮೇಲೆ ಬೆಂಗಳೂರಲ್ಲಿ ಎಷ್ಟೋ ಜನಗಳು ದೇವ್ರ ಕೃಪೆಯಿಂದ ಸತ್ಯಕ್ಕೆ ಬಂದಿರ್ತಾರೆ. ದೇವ್ರ ಮಕ್ಕಳಿಗೆ ನಾವು ಕಾನ್ಸಿಕ್ರೇಷನ್ ಮಾಡಿಸೋದಕ್ಕೆ ಒಂದು ಅವಕಾಶ ಕೊಟ್ಟರು.
ಎಲ್ಲದಕ್ಕಿಂತ ಮೇಲಾಗಿ ನನ್ನ ಜೀವನದಲ್ಲಿ ಒಂದು ದೇವ್ರು ಕೊಟ್ಟಂತ ಅತಿಶಯವಾದಂತ ಆಶ್ಚರ್ಯ ಏನಂತಂದ್ರೆ, ನಮ್ಮ ಬಾಗಲಕೋಟೆಯಲ್ಲಿರುವಂತಹ ಸಹೋದರರು ಅವರು ಬಂದಿದ್ದಾರೆ. ಒಂದು ಸುಮಾರು ಒಂದು 25 ಜನ ಬಂದಿದ್ದಾರೆ. ಆ ಬ್ರದರು ಪ್ರಕಾಶ್ ಮುನಿಯಾಲ್ ಅಂತ, ಅವ್ರ ಜೀವನದಲ್ಲಿ ಒಂದು ಭಯಂಕರ ಆಗಿರುವಂತಹ ಅನುಭವ ಕೊಟ್ಟರು ದೇವರಿಗೆ. ಆ ಅನುಭವದಲ್ಲಿ ಹಾಸ್ಪಿಟಲ್ ಇರ್ಬೇಕಾದ್ರೆ ಬ್ರದರು ಏನಪ್ಪಾ ಮಾಡೋಣ ಅಂತ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಕ್ಲಾಸ್ ನೋಡ್ಬಿಟ್ಟು ಅವರು ಈ ಕ್ಲಾಸಸ್ನೆಲ್ಲ ಕೇಳಿ ಫುಲ್ ಬ್ಯಾಬ್ಲೋನೇ ಬಿಟ್ಬಿಟ್ಟು ನಮಗೇ ಗೊತ್ತಿಲ್ದಿರ, ನಮ್ದು ಏನು ಕಾಂಟ್ಯಾಕ್ಟ್ ಇಲ್ದಿರ, ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಮನೆಯಲ್ಲೇ ಅವರು ಸರ್ವಿಸ್ ನಡೆಸಿ ಮನೆಯಲ್ಲೇ 2 ಇಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಅವ್ರು ಯಾರ್ಯಾರಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ರು ಪಾಸ್ ಅವ್ರದ್ದು ಏನ್ ಮಾಡಿದ್ರೆ ನಮ್ಮ ಒಂದು ವಿಧದಲ್ಲೇ ಅವ್ರು ಏನ್ ಮಾಡಿದ್ರೆ ಕಂಡಕ್ಟ್ ಮಾಡಿದ್ದಾರೆ. ಇದು ನಮಗ್ ಗೊತ್ತೇ ಇಲ್ಲ. ಅವರು ಏನ್ ಮಾಡಿದ್ರೆ ಆ ಟೈಮ್ಗಳಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ನಮ್ದು ಯಾವ್ದು ಕಾಂಟ್ಯಾಕ್ಟ್ ಆಗ್ತಾ ಇರಲ್ಲ, ಯಾಕಂದ್ರೆ ಕಾಂಟ್ಯಾಕ್ಟ್ ಸಾಕ್ರೆ ನಮ್ಮನ್ನ ಒಂಥರ ಕನ್ವರ್ಟ್ ಮಾಡ್ತಾರೆ ಅಂತ ಇದ್ ಮಾಡ್ತಾರೆ ಅಂತ ನಾವೆಲ್ಲ ಹೈಡ್ ಮಾಡಿಟ್ಟಿರಿ. ಆದ್ರೆ ಯಾವಾಗ ಇವರು ನಮ್ಗೆ ಸಿಕ್ಕಿದ್ರೋ ಇವ್ರ ಮುಖ ನಮ್ಗೆ ಏನ್ ಫೀಡ್ಬ್ಯಾಕ್ ಸಿಕ್ತು ಅಂದ್ರೆ ನಿಮ್ಮೆಲ್ಲ ಇದ್ರಲ್ಲಿ ಕಾಂಟ್ಯಾಕ್ಟ್ ಹಾಕಿ ಅಂತಂದ್ರು. ಆವಾಗಿಂದ ಏನ್ ಮಾಡಿದ್ರಿ, ಒಂದೊಂದು ಸ್ಲೈಡ್ ಅಲ್ಲಿ ಏನೇ ಸ್ಲೈಡ್ ಬರ್ಲಿ ಕಂಪಲ್ಸರಿ ಕಾಂಟ್ಯಾಕ್ಟ್ ಇರ್ಬೇಕು ಅಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕಕ್ಕೆ ಶುರು ಮಾಡಿದ್ರಿ. ಅಲ್ಲಿ ಇರೋಂತ ಎಲ್ಲಾ ಸಹೋದರ ಸಹೋದರಿಗಳ್ರಿ, ಅವ್ರು ನಮ್ ತರ ಒಂದು ಏನ್ರಿ ಬೆಳ್ದಿಲ್ಲ ಅಂತ ಹೇಳ್ಬೋದು, ಆದ್ರೆ ಸತ್ಯದಲ್ಲಿ ಪ್ರೀತಿಯಲ್ಲಿ ಭಯ ಭಕ್ತಿಯಲ್ಲಿ ಒಳ್ಳೆ ಸಹೋದರಗಳು. ಆತರ ಫುಲ್ ಕುಟುಂಬ ಮಾತ್ರ ಅಲ್ಲ, ಒಂದು ಹಳ್ಳಿಯಲ್ಲಿ ಎಷ್ಟೋ ಸುಮಾರು ಜನಗಳಿದ್ದಾರೆ, ಅವರೆಲ್ಲರೂ ಸತ್ಯನ ಕೇಳಿ ಕಾನ್ಸಿಕೇಷನ್ ಮಾಡ್ಕೊಂಡ್ರು. ಒಂದು ನನ್ಗೆ ಆಶ್ಚರ್ಯ ಆಗಿರೋದು ಏನಂತಂದ್ರೆ, ಅಲ್ಲಿ ಹೋಗ್ಬೇಕಾರೆ ಅವ್ರು ಮಾತಾಡ್ಬೇಕಾರೆ, ಬ್ರದರ್ ಯೇಸುಕ್ರಿಸ್ತ 1874 ಬಂದ್ಬಿಟ್ರಲ್ಲ ಅಂತಂದ್ಬಿಟ್ಟು ಹೇಳಿರ ಮಾತು ನಾನು ಯಾವತ್ತು ಕ್ಲಾಸ್ ಹೇಳ್ಕೊಟ್ಟಿಲ್ಲ ಅವ್ರಿಗೆ, ಆ ಬ್ರದರ್ ಹೇಳ್ಕೊಟ್ಟಿರೋದು ಕೇಳ್ಕೊಂಡು ಈ ಫೀಡ್ಬ್ಯಾಕ್ ಕೊಟ್ಟಿದ್ದು ನಮ್ಗೆ ತುಂಬಾ ಏನಾಯ್ತು, ಒಂದು ದೇವ್ರು ಕೊಟ್ಟಂತ ಒಂದು ಸಂತೋಷ ತರ ಆಯ್ತು. ಇದು ಮಾತ್ರ ಅಲ್ಲ, ಮೂಡ್ ಬಿದ್ರೆ ಅದರಲ್ಲಿ ಕೂಡ ನೋಡ್ಬೇಕಾರೆ ಏನ್ರಿ ಈ ಸಹೋದರಿ ಲಿಲಿ ಮತ್ತೆ ಬ್ರದರ್ ರೊನಾಲ್ಡ್ ಅಂತ ಅದರ ಅವ್ರಿಗೂ ದೇವ್ರು ಒಳ್ಳೆ ಮನ್ಸು ಕೊಟ್ಟು ಇಂಥ ಸಹೋದರು ಕೂಡ ಕೇಳೋದಕ್ಕೆ ವಾಕ್ಯ ಕೇಳಕ್ ಅವಕಾಶ ಕೊಟ್ರು. ಆಮೇಲೆ ಮುಖ್ಯವಾಗಿ ಯಾದಗಿರಿ, ಆಮೇಲೆ ಇನ್ನ ಬೆಳಗಾವಿ, ಇನ್ನ ಅನೇಕ ಜಾಗದಲ್ಲಿ ಸಹೋದರುಗಳು ಪಾಠ ಕೇಳಕ್ಕೆ ದೇವ್ರು ಅನುಗ್ರಹ ಕೊಟ್ರು. ಇದು ಮಾತ್ರ ಅಲ್ಲ, ಇನ್ನ ನೇಪಾಲ್ ಅಲ್ಲಿ ಕೂಡ ದೇವ್ರ ಮಕ್ಕಳು ಪಾಠ ಕೇಳಕ್ಕೆ ಅನುಗ್ರಹ ಕೊಟ್ರು. ಅದು ನಮ್ಗೆ ಜೀವಿತದಲ್ಲಿ ಇಂಗ್ಲಿಷ್ ಎಲ್ಲ ನಾವೆಲ್ಲ ಪಂಡಿತರಲ್ಲ ಬಿಡ್ರಿ, ಆದ್ರೆ ದೇವ್ರು ಇಂಗ್ಲಿಷ್ ಮಾತಾಡಿ ಅದನ್ನ ಒಬ್ರು ಮತ್ತೊಬ್ರು ಕೇಳಿ ಸ್ವೀಕಾರ ಮಾಡೋ ಹತ್ರ ಕೂಡ ದೇವ್ರೇ ಮಾಡಿದ್ರು ಅನುಗ್ರಹ ಕೊಟ್ರು. ಆಮೇಲೆ ತಮಿಳಲ್ಲೂ ಕೂಡ ದೇವರು ಆಶೀರ್ವದಿಸಿದ್ರು. ಅದು ಮಾತ್ರ ನಾವು ಇವೆಲ್ಲ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನಾವೇನಪ್ಪ ಒಂದು ಮನಸ್ಸಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ, ನಮ್ಮ ಸಹೋದರಗಳಿಗೆ ಜಸ್ಟ್ ಪಾಠ ಹೇಳ್ಕೊಟ್ಟು ಬಿಟ್ಬಿಡೋದು ಮಾತ್ರ ಅಲ್ಲ, ಕಾನ್ಸಿಕ್ರೇಷನ್ ಮಾಡೋದಲ್ಲ, ಅವ್ರ ಸತ್ಯದಲ್ಲಿ ಬೆಳೆಸ್ಬೇಕು ಅಂತಂದ್ಬಿಟ್ಟು ಯಾರೆಲ್ಲ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರು ಕಡ್ಡಾಯವಾಗಿ ಕಂಪಲ್ಸರಿ ಆಗಿ ನಮ್ಮ ಬ್ರದರ್ಸಲ್ಲಿ ಬರೋಂತ 6 ವಾಲ್ಯೂಮ್ನ ಕಡ್ಡಾಯವಾಗಿ ಕೊಡಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರಿ. ಕೊಡೋದು ಮಾತ್ರ ಅಲ್ಲ, ಇದನ್ನ ಸ್ಟಡೀಸ್ ತಗೊಳೋದಕ್ಕೆ ನಾವೇನ್ ಮಾಡಿದ್ರಿ, ನಾವು ಶುರು ಮಾಡಿದ್ರಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮ್ಮ ಮನೆಯಲ್ಲಿ ಕೂಡ ಏನ್ರಿ ಸಂಡೇ ಆರಾಧನೆ ಮಾಡಿದ್ರೆ ನೀವೆಲ್ಲ ನೋಡಿರ್ಬೋದು, ಅದರ ಇದರಲ್ಲಿ ಎಷ್ಟೋ ಜನಕ್ಕೆ ಏನೋ ಪ್ರಶ್ನೆಗಳಿರ್ಬೋದು. ನಾವು ಇದನ್ನ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಯಾವತ್ತೂ ಇರ್ಲಿಲ್ಲ. ಆದ್ರೆ ದೇವ್ರು ನಮ್ಗೆ ಅವಕಾಶಗಳು ಹೆಂಗ್ ತೆರೆದ್ರು ಅಂತಂದ್ರೆ, ಈ ಆನ್ಲೈನ್ ಸರ್ವಿಸ್ ನ ಮಾಡೋದ ಬಿಟ್ಟು ಬೇರೆ ನಮ್ಗೆ ಏನ್ ಮಾರ್ಗನ ಏನಾಗಿಲ್ಲ ಇರ್ಲಿಲ್ಲ. ಯಾಕಂದ್ರೆ ಬಂದಿರೋಂತ ಸಹೋದರುಗಳನ್ನ ನಾವೇನಾದ್ರು ಈ ತರ ಮಾಡಿದ್ರೆ ಇದ್ರೆ ಏನಾಗಿರೋದು ಅಂದ್ರೆ, ಅವರೆಲ್ಲ ಚದ್ರೋಗಿರೋರು, ತಿರ್ಗಾ ಬ್ಯಾಬಿಲೋನ್ಗೆ ಹೋಗ್ಬಿಟ್ಟಿರೋರು. ಆದ್ರೆ ದೇವ್ ಕೃಪೆ ನೋಡ್ರಿ, ಬಂದವ್ರು ಒಬ್ರು ಏನಾಗಿರ್ಲಿ ರೀ ಹೋಗಿಲ್ಲ. ಇದು ನಮ್ಗೇನ್ ಗೊತ್ತಾಗ್ತದೆ ಅಂದ್ರೆ, ಇದು ನಮ್ ಕೆಲ್ಸ ಅಲ್ಲ, ಇದು ಯಾರ ಕೆಲ್ಸ, ದೇವ್ರ ಕೆಲ್ಸ ಅಂತ ಅಂದ್ಬಿಟ್ಟು. ಆಮೇಲೆ ಇದನ್ನ ಮಾಡ್ಬೇಕಾದ್ರೂ ಕೂಡ ನಮ್ಮಲ್ಲಿ ಯಾವತ್ತು ಮಾಡ್ಬೇಕಂತ ಉದ್ದೇಶ ಇಲ್ಲ. ಬೇಕಾದ ಮಿಸಸ್ ಕೇಳಿ, ನಾನು ನನ್ನ ಮಗ ನನ್ನ ಮಿಸಸ್ 3 ಜನ ಇದ್ದಿದ್ದು, ಯಾರು ಇರ್ತಾ ಇಲ್ಲ. ಆದ್ರೆ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಅನೇಕ ಸಹೋದರ ಸಹೋದರಿಗಳು ಎಷ್ಟೋ ವರ್ಷದ ಮುಂಚೆ ಹೇಳ್ಕೊಟ್ಟಿರೋದು, 15 ವರ್ಷದ ಮುಂಚೆ ಹೇಳ್ಕೊಟ್ಟಿರೋದು, ಅವ್ರು ನಮ್ನ ಹೆಂಗೋ ಫೇಸ್ಬುಕ್ ಮುಖಾಂತರ ಹಿಡ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನ್ ಮಾಡಿದ್ರು ಅದ ನಾವ್ ಇಲ್ಲೇ ಬರ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದವಾಗ, ನಮ್ಮ ಮನೆ ಸುತ್ತಮುತ್ತಲು ಇರೋರು ಏನ್ ಮಾಡ್ದಲ್ಲಿ ಅಲ್ಲಿ ಗ್ಯಾದರ್ ಮಾಡಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ಗ್ಯಾದರ್ ಆಗಿರೋಂತ ಎಲ್ಲಾ ಸಹೋದರಗಳನ್ನ ಸೇರಿಸ್ಬಿಟ್ಟು ನಾವೇನ್ ಮಾಡಿದ್ರಿ ಅಂತಂದ್ರೆ, ಇವಾಗ ಪಾಸ್ ಓವರ್ ಹೆಂಗ್ ಮಾಡೋದು ಆನ್ಲೈನ್ ಹೇಳ್ಕೊಡ್ತಾ ಇದ್ರಲ್ಲ ಅಂತ ಅನ್ಬೇಕ್ರೆ, ನಾವು ಪಾಸ್ ಓವರ್ನ ಎಲ್ಲಾರ್ದು ಮನೆಗೆ ಸೇರಿಸ್ಬಿಟ್ಟು ನಾವೇನ್ರಿ ಮಾಡಕ್ಕೆ ಶುರು ಮಾಡಿದ್ರಿ. ಯಾಕಂದ್ರೆ ಊರಲ್ಲಿ ಎಲ್ಲ ಬೆಳ್ಳೆ ಎಣಿಕೆಯಲ್ಲಿರೋದು, ಅದರ 4 ಇದ್ದಾರೆ, 3 ಇದ್ದಾರೆ, 2 ಇದ್ದಾರೆ ಅದರ. ಸೊ ಈ ತರ ಒಂದು ಹೊಸ ಸಿಸ್ಟಮ್ ಆಗಿತ್ತು, ನಮ್ಗೆ ಯಾವ್ದು ಈ ತರ ಅನುಭವ ಇರಲಿಲ್ಲ ಈ ತರ ಹೆಂಗ್ ಮಾಡೋದಂತ. ಯಾಕಂದ್ರೆ ನಾವೇನ್ ಮಾಡ್ತೀರಿ, ಫಾಲೋ ಅಪ್ ಮಾಡಿ ಮೇಲೆ ಎಕ್ಲಿಶ ಸ್ಥಾಪನೆ ಮಾಡ್ತೀರಿ, ಅಲ್ಲಿ ಸ್ಪೀಕರ್ಸ್ ನ ಕಳ್ಸಿಕೊಡ್ತೀರಿ, ಅಲ್ಲೇ ಎಲ್ಲ ಆಕ್ಟಿವಿಟೀಸ್ ಮಾಡ್ತೀರಿ. ಆದ್ರೆ ಇದು ವಿಭಿನ್ನವಾಗಿರೋದ್ರಿಂದ ನಾವೇನ್ ಮಾಡಿದ್ರಿ, ನಮ್ಮ ಮೇಲೆ ಕರೋದಕ್ಕೆ ನಾವು ಶುರು ಮಾಡಿದ್ರೆ ಇದು ಹೆಂಗಿತ್ತು ಅಂದ್ರೆ, ದೇವರೊಂದು ಕೃಪೆನೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವ್ ಯಾವತ್ತು ಈ ತರ ಮನೇನ ಎದುರು ನೋಡಿಲ್ಲ. ಆದ್ರೆ ಈ ಅಲ್ಪನಾಗಿರೋ ಬಡವನ್ಗೆ ದೇವರು ಮನೇನೋ ಆಶೀರ್ವಾದ ಮಾಡಿದ್ರು. ದೇವರು ನನಗೆ ಮಾತ್ರ ಅಲ್ಲ, ಬಂದಂತ ಎಲ್ಲಾ ಸಹೋದರ ಸಹೋದರಿಗಳಿಗೆ ಉಳ್ಕೊಳಕ್ಕೆ ದೇವರೇ ಮಾಡಿದ್ರು, ಅವಕಾಶ ಕೊಟ್ರು. ಅದಕ್ಕೆ ನಿಜರು ದೇವ್ರಿಗೆ ಕೊಂಡಾಡ್ತೀನಿ. ಯಾವತ್ತು ದೇವ್ರು ನಮ್ಗೆ ಕೊರತೆ ಮಾಡಲಿಲ್ಲ ರೀ. ಬಂದಿರೋಂತ ಎಲ್ಲಾ ಸಹೋದರುಗಳು ಮಲ್ಕೊಳಕ್ಕೂ ಉಳ್ಕೊಳಕ್ಕೂ ತಿನ್ನೋದಕ್ಕೆ ಯಾವ್ದು ಕೊರತೆ ಮಾಡಲ್ಲ. ಯಾರ ಹತ್ರ ನಾವು ಕೈ ಚಾಚಾಕ ದೇವ್ರು ನಮ್ಗೆ ಅವಕಾಶ ಕೊಡಲಿಲ್ಲ. ಅನೇಕ ಜನಗಳು ವಾಲಂಟಿಯರ್ ನಮ್ಗೆ ಏನ್ ಮಾಡಿದಾರೆ, ಸಹಾಯ ಮಾಡಿದರೆ, ಅದಕ್ಕೆ ದೇವ್ರಿಗೆ ಕೋಟನೆ ಕೋಟಿ ಸ್ತೋತ್ರ. ಇದು ಮಾತ್ರ ಅಲ್ಲ, ಬಂದಿರೋ ಸಹೋದರಗಳನ್ನ ಎನ್ಕರೇಜ್ ಮಾಡಕ್ಕೆ ನಾವೇನ್ ಮಾಡಿದ್ರಿ ಅಂತಂದ್ರೆ,
ಇದು ಹಿಂಗೆ ಬಿಡ ಸರಿಯಲ್ಲ, ಮೂರು ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡೋಣ ಅಂತ ಏನ್ ಮಾಡಿದ್ರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗ್ಯಾದರಿಂಗ್ಗಳು ಮಾಡಿ ಏನ್ರಿ ಮೈಸೂರಲ್ಲಿ ಇರ್ಬೋದು, ಹುಣಸೂರಲ್ಲಿ ಇರ್ಬೋದು, ದಾವಣಗೆರೆಯಲ್ಲಿ ಇರ್ಬೋದು, ಇದರ ಮೀಟಿಂಗ್ ಮಾಡಕ್ ಶುರು ಮಾಡಿದ್ರೆ ಆಮೇಲೆ ನಮ್ಮ ಮನೆ ಮೇಲೆ ದೇವರ ಆಶೀರ್ವಾದ ಮಾಡಿದ ಆ ಟೆರಸ್ ಅಲ್ಲಿ ಏನ್ ಮಾಡಿದ್ರೆ ಎಷ್ಟೋ ಸರಿ ಮೀಟಿಂಗ್ ಮಾಡಿದ್ರೆ ನೀವೆಲ್ಲ ಬಂದಿರ್ತೀರ ನೋಡಿರ್ತೀರ ಅದರ ಅದು ಮಾತ್ರ ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವು ಏನಪ್ಪಾ ಮಾಡಿದ್ರೆ ಇದನ್ನ ಇನ್ನೊಂದು ಬೇರೆ ರೀತಿಯಲ್ಲಿ ಆಕ್ಟಿವಿಟಿ ಕೂಡ ಶುರು ಮಾಡಿದ್ರಿ. ಅಂದ್ರೆ ನಮ್ಮ ರಜಾ ಬಂದವಾಗ ಆ ರಜೆಗಳನ್ನ ವೇಸ್ಟ್ ಮಾಡಿದಿರಾ, ನಾವೆಲ್ಲ ಒಂದ್ ಟೀಮ್ ಬ್ರದರ್ಸ್ಗಳನ್ನ ಕರ್ಕೊಂಡು ನಾವೇನ್ ಮಾಡಿದ್ ಫುಲ್ ಟ್ರಿಪ್ ಏನ ಅಂತಂದ್ಬಿಟ್ಟು ನೋಡಿದ್ರಿ. ನಮ್ ಜೊತೆ ಬಂದಿರೋರು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ನಾವ್ ಯಾವತ್ತು ಕಾಲ ವ್ಯರ್ಥ ಮಾಡಿಲ್ಲ, ನನ್ ಜೊತೆ ಬಂದಿರೋರೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ನಾವು ಕೆಲ್ಸಕ್ಕೆ ಹೋಗ್ತೀರಿ, ಕೆಲಸ ಮುಗಿಸ್ತೀರಿ, ಪಾಠ ಮುಗಿಸ್ತೀರಿ, ಬರ್ತಾ ಇರ್ತೀರಿ ಅಷ್ಟೇ ಹೊರತು ಬೇರೆ ಯಾವ ಆಕ್ಟಿವಿಟೀಸ್ ಅಲ್ಲ. ಆತರ ಎಷ್ಟೋ ಜನಗಳು ಎಷ್ಟೋ ದಿನಗಳು ನಾವೇನ್ ಮಾಡಿದ್ರಿ ಪ್ರಯಾಣ ಮಾಡಿದ್ರಿ. ಅದ್ರ ಇದು ನಾವು ಕೊಚ್ಕೊಳಕ್ ಹೇಳ್ತಾ ಇಲ್ಲ, ಇದೆಲ್ಲ ದೇವ್ರ ದಯಾನೆ. ಅದರ ನಮಗ್ ಕೊಟ್ಟಂತ ಅದ್ರಲ್ಲಿ ಒಂದೊಂದು ಬಾಧೆಗಳು ಎಷ್ಟೋ ಇದೆ ಹೇಳಂತದ್ದು, ಆದ್ರೆ ಕೊಟ್ಟಂತ ಎಷ್ಟೋ ಶಮೆ ಸಂಕಟಗಳು ಶೋಧನೆಗಳೇನಿದೆ ಎಷ್ಟೋ ಇದೆ, ಎಷ್ಟೋ ವಿಪತ್ತುಗಳಿದೆ, ಎಷ್ಟೋ ಆಕ್ಸಿಡೆಂಟ್ ಏನೋ ತಪ್ಪಿಸ್ಕೊಂಡಿದ್ರಿ, ಎಲ್ಲ ಆತನ ನಾಮಕ್ಕೆ ಮಹಿಮೆನೆ. ಆದ್ರೆ ಹೋಗಿರೋ ಜಾಗದಲ್ಲಿ ದೇವ್ರು ಯಾವತ್ತು ಕೈ ಬಿಟ್ಟಿದ್ದಾರೆ, ನಮ್ಗೆ ಏನೋ ಒಂದಲ್ಲ ಒಂದ್ ರೀತಿಯಲ್ಲಿ ಪ್ರತಿಫಲ ಮಾಡಿ ಏನ್ ಮಾಡಿದ್ರೆ ಆಶೀರ್ವದಿಸಿದ್ರೆ. ಸೊ ಹಿಂಗೆಲ್ಲ ನಡೀತಾ ಇರ್ಬೇಕಾದ್ರೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿರಂಗೆ ಇತ್ತೀಚೆಗೆ ಆಂಟಿ ಕನ್ವರ್ಷನ್ ಲಾ ಅಂತ ಬಂತು. ಈ ಆಂಟಿ ಕನ್ವರ್ಷನ್ ಲಾ ಇಂದ ನಮ್ಗೆಲ್ಲರಿಗೂ ಏನಾಗಿದೆ ತುಂಬಾ ಒಂದು ಯಾರು ತೊಂದರೆ ಆಗ್ತಲ್ಲ, ಬೈಬಲ್ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ ತೊಂದರೆ ಆಗ್ತದೆ, ಬರ್ದಿಟ್ಕೊಳ್ಳಿ. ನಾಮಲೇ ಕ್ರಿಶ್ಚಿಯನ್ ಸಂಘ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೋಆಪರೇಟ್ ಮಾಡ್ಕೊಂಡ್ ಬಿಡ್ತಾರೆ, ಅವರೆಲ್ಲ ಸಂಘ ಸಂಸ್ಥೆ ಮಾಡ್ಬಿಡ್ತಾರೆ, ನಾವು ಅದಲ್ಲಂತೂ ಸೇರಲ್ಲ ಅಲ್ವರ. ಆಗಿರ್ಬೇಕಾದ್ರೆ ನಾನು ಪರ್ಸನಲ್ ಆಗಿ ನನ್ನ ಥಾಟು ಅಲ್ವರ, ಅವಾಗ ನಾವೇನಪ್ಪ ಡಿಸೈಡ್ ಮಾಡಿದ್ರೆ ಇದನ್ನ ಹೀಗೆ ಬಿಟ್ಟರೆ ಸರಿಯಿಲ್ಲ, ನಮ್ಮ ಟ್ರಸ್ಟ್ನ ತರ ಮಾಡಿ ಇದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಲೀಗಲ್ ಆಗಿ ಗೌರ್ಮೆಂಟ್ ಮುಖಾಂತರನೆ ಈ ಸಭೆನ ಏನ್ ಮಾಡಿದೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಸಭೆ ಅಂತ ಹೇಳ್ಬೇಕ್ರೆ ನಾನು ಯಾವುದೂ ಅಲ್ಲ ಅದರ, ನಮ್ಮಲ್ಲಿರಂತ ಯಾರೇ ಸಹೋದರು ಸಹೋದರಿಗಳೆಲ್ಲ ಐಕ್ಯದಲ್ಲಿದ್ದಾರೋ ಎಲ್ಲಾರನು ಸೇರಿ ಒಂದು ಟ್ರಸ್ಟ್ ಅಂತ ಏನ್ ಮಾಡಿದ್ರೆ ಇದು ಸೇಫ್ಟಿಗಾಗಿ ಮಾಡಿಸ್ಬಿಟ್ಟು ಇದನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಲೀಗಲ್ ಆಗಿ ಅಂದ್ರೆ ನಾವು ಮುಂದಕ್ಕೆ ಮಾಡೋಂತ ಹಾರ್ವೆಸ್ಟ್ ಆಕ್ಟಿವಿಟಿ ಇರ್ಬೋದು ಅಥವಾ ನಮ್ಮ ಒಂದು ಸಭೆಗೆ ಯಾರೋ ಒಬ್ರು ಸಹೋದರು ಬರ್ತಾರೆ ಅವ್ರ ಸಬ್ಜೆಕ್ಟ್ ಮಾತಾಡ್ತಾರೆ ಅಂತಂದ್ರೆ ಇದೆಲ್ಲ ಲೀಗಲ್ ಆಗಿ ಏನೇನು ಕ್ರಮಗಳು ತೊಗೊಬೇಕು ಅದೆಲ್ಲ ಕ್ರಮಗಳು ತೊಗೊಂಡಾಗ ನಾವೇನ್ ಮಾಡಿದ್ರಿ ಮುನ್ನೆಚ್ಚರಿಕೆಯಾಗಿ ಇವೆಲ್ಲ ಮಾಡಿದ್ರಿ. ಯಾಕೆ ಹೇಳ್ತೀನಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಗೌರ್ಮೆಂಟ್ ಅಲ್ಲಿ ಒಂದು ಭಯಂಕರ ಅಂತ ಡಿಸಿಷನ್ ಇಟ್ಟಿದ್ರೆ ಯಾವುದೇ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಭೆ ಏನ್ ಮಾಡಂಗಿಲ್ಲ, ಗ್ಯಾದರಿಂಗ್ ಮಾಡಂಗಿಲ್ಲ. ನೆಕ್ಸ್ಟ್ ಅದು ಬರ್ತದೆ ಇವಾಗ ಯು ಪಿ ಎಲ್ ಎಲ್ಲ ಏನ್ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾರೋ ತೊಂದರೆ ಕೊಟ್ಟಾರೆ ಮನೆಗಳು ಏನ್ ಮಾಡ್ತಾರೆ ಡೆಮಾಲಿಶ್ ಮಾಡ್ತಾ ಇದ್ರೆ, ಅದ್ರ ಅಕ್ರಮವಾಗಿ ಕಟ್ಟಿರೋಂತ ಮನೆಗಳನ್ನ ಹುಡುಕಿ ಅವ್ರೇನ್ ತೊಂದರೆ ಮಾಡಿದ್ರೆ ಅದ್ರ ಆಕ್ಷನ್ಸ್ ಅಂತಾರೆ. ಇದು ಮುಂದಕ್ಕೆ ಇದೇ ಇರೋಂತ ಪಕ್ಷ ಬಂದ್ರೆ ಅದನ್ನ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ನೆರವೇರಿಸ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನ ನಾವು ಮಾಡೋದು ಸರಿಯಲ್ಲ ಅಂತ ನಮ್ಗೆ ಏನ್ ಮಾಡ್ತೇವೆ, ಯಾಕಂದ್ರೆ ನಾವು ಎಷ್ಟೋ ಲಾಯರ್ನ ಲೀಗಲ್ ಆಗಿ ಕ್ರಿಶ್ಚಿಯನ್ ಲಾಯರ್ನ ಕನ್ಸಲ್ಟ್ ಮಾಡ್ರಿ, ದೇವ್ರ ಚಿತ್ರ ಅವ್ರಿಗೆ ಬರಬೇಕಾಗಿತ್ತು ಬರಕ್ಕಾಗಿಲ್ಲ. ಏನಿವೆ ನೋಡ್ಬೇಕ್ರೆ ಇದರಲ್ಲಿ ಅನೇಕ ಒಂದು ಲೀಗಲ್ ಲೂಪ್ ಹೋಲ್ಸ್ ಇದೆ, ಅದರಿಂದ ನಾವೇನಪ್ಪ ಮಾಡಿದ್ರಿ ಅಂತಂದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇನ್ಮೇಲಿಂದ ಫಿಸಿಕಲ್ ಗ್ಯಾದರಿಂಗ್ ಮಾಡ್ಬೇಕು ಅಂತ ನಾವೇನ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಲಾಕ್ಡೌನ್ ಮುಗಿತು, ಇವಾಗ ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಬೇರೆ ತರ ನಾವು ಬಂದಿರೋ ಸಹೋದರಗಳನ್ನ ಐಕ್ಯದಲ್ಲಿ ಬೆಳೆಸ್ಬೇಕು ಅಂದ್ಬಿಟ್ಟು ಸಭೆಗಳೇನ್ ಮಾಡಿದೆ ನಾವು ಸ್ಥಾಪನೆ ಮಾಡೋಕೆ ಶುರು ಮಾಡಿದ್ವಿ. ಸೊ ಅವಾಗ ನಾವು ಮನೆಗಳಲ್ಲಿ ಮಾಡೋದಕ್ಕಿಂತ ಒಂದು ಲೀಗಲ್ ಆಗಿ ಏನಿದೆಯೋ ಅದ್ರ ಪ್ರಕಾರ ಪ್ರೊಸೆಸ್ ಮಾಡೋಣ ಅಂತ ಏನ್ ಮಾಡಿದ್ರೆ ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಸ್ಕೂಲ್ಸ್ ಅಪ್ರೋಚ್ ಮಾಡಿ ಅವ್ರ ಮುಖಾಂತರ ಪರ್ಮಿಷನ್ ಇಸ್ಕೊಂಡು ಅವರ ಒಂದು ಸ್ಥಳಗಳಲ್ಲೇ ನಾವು ಇದನ್ನ ಮಾಡಿದ್ರೆ ಕಂಡಕ್ಟ್ ಮಾಡೋಕೆ ಶುರು ಮಾಡಿದ್ರೆ ಈ ರೀತಿ ದೇವ್ ನಮ್ಗೆ ದಾವಣಗೆರೆ ಅಲ್ಲಿ ಅವಕಾಶ ಕೊಟ್ಟಿದ್ರೆ, ಬಾಗಲಕೋಟೆಯಲ್ಲಿ ಏನ್ ತೊಂದರೆ ಇಲ್ಲ ಅವರು ಬೇರೆ ಜಾಗದಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಅದು ನಡೀತಾ ಇದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಏನ್ ಮಾಡಿದ್ರಿ ಮಾಡಕ್ಕೆ ದೇವ್ರು ನಮ್ಗೆ ಕೃಪೆ ಕೊಟ್ಟಿದ್ರೆ ಇವಾಗ ನೀವು ಯೋಚನೆ ಮಾಡ್ಬೋದು ಬ್ರದರ್ ಹಂಗ ನಿಮ್ಮ ಮೇಲೆ ಮಾಡ್ತಾ ಇದ್ರಲ್ಲ ಹೀಗೆ ಅಂತಂದ್ಬಿಟ್ಟು ಅದು ಕೂಡ ನಮ್ಗೆ ಕೆಲವೊಂದು ಪ್ಲಾನ್ಸ್ ಇದೆ. ಅದರ ನಮ್ಮ ಯೋಚನೆ ಅಲ್ಲ, ನಾವು ದೇವತರ ಆತನ ಪಾದದಲ್ಲಿ ಇಟ್ಟಿದ್ರಿ, ದೇವ್ ಚಿತ್ತ ಆಯ್ತು ಅಂದ್ರೆ ಅದನ್ನ ಬೇರೆ ರೀತಿಲಿ ಮಾಡೋದಕ್ಕೆ ದೇವ್ರು ನಮ್ಗೆ ಅನುಗ್ರಹ ಕೊಡ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರಿಗೆ ಕರೆದಂತ ಸಹೋದರಗಳನ್ನ ಯಾರನ್ನು ಕೈ ಬಿಡಿದ ರೀತಿಲಿ ಕಂಪ್ಲೀಟ್ ವಾರದಲ್ಲಿ ಫುಲ್ ಅವ್ರಿಗೆ ಸತ್ಯಲ್ಲೇ ಇರ್ಬೇಕು ಅಂದ್ಬಿಟ್ಟು ಡೈಲಿ ನಾವ್ ಏನ್ ಮಾಡ್ತಾ ಇದ್ರಿ ಸ್ಟಡೀಸ್ ಕಂಡು ತೊಂತೀರಿ. ಮಂಡೇ ನೋಡ್ಬೇಕಾದ್ರೆ ಬೈಬಲ್ ವರ್ಷಾಪ್ ಅಂತಿದೆ, ಇದು ನಿಮ್ಗೆ ಗೊತ್ತಿರ್ಬೋದು. ನಮ್ ಸಹೋದ್ರಂತ ರಿಚರ್ಡ್ ಅವ್ರು ಏನ್ ಮಾಡ್ತಾರೆ ಹೇಳ್ಕೊಡ್ತಾರೆ, ಎಲ್ಲ ಬಂದಿರೋಂತ ಯಂಗ್ಸ್ಟರ್ಸ್ ಯಾರು ಒಬ್ರು ಇರ್ಲರಿ, ಒಬ್ರು ಮಿಸ್ ಆಗ್ಬಾರ್ದು. ಎವ್ರಿಬಡಿ ಬಂದ್ ಕೂತ್ಕೊಂಡು ಒಬ್ರು ಲೀಡ್ ಮಾಡ್ಬೇಕು ಸಬ್ಜೆಕ್ಟು. ನಾನು ಒಬ್ನೇ ಲೀಡ್ ಮಾಡೋದಲ್ಲ, ಒಬ್ನೇ ಮಾತಾಡೋಲ್ಲ, ಎಲ್ಲರೂ ಲೀಡ್ ಮಾಡ್ಬೇಕು, ಎಲ್ಲರೂ ಪ್ರೇಯರ್ ಮಾಡ್ಬೇಕು, ಎಲ್ಲರೂ ಓದ್ಬೇಕು, ಎಲ್ಲರೂ ಸಬ್ಜೆಕ್ಟ್ ಮಾಡ್ತಾರ ಅಂತ ಲೆವೆಲ್ ಅಲ್ಲಿ ಹೋಗ್ಲೇಬೇಕು ಅಂದ್ಬಿಟ್ಟು ಕಡ್ಡಾಯವಾಗಿ ಎಲ್ಲರಿಗೂ ಆಕ್ಟಿವಿಟೀಸ್ ಏನ್ ಮಾಡಿದ್ರಿ, ಎಲ್ಲ ಬ್ರದರ್ಸ್ಗಳಿಗೆ ಏನ್ ಮಾಡಿದ್ರಿ ಅದನ್ನ ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ. ಆಮೇಲೆ ಎವ್ರಿ ಟ್ಯೂಸ್ಡೇ ಬುಕ್ ಸ್ಟಡೀಸ್, ಲೈಫ್ ಆಫ್ ಕ್ರೈಸ್ಟ್, ಟ್ಯಾಬರ್ನಾಕಲ್ ಸ್ಟಡೀಸ್, ನಮ್ ಕ್ರಿಸ್ಟೋಫರ್ ಬ್ರದರ್ ಫುಲ್ ತೆಗೆದ್ರು ಮುಗೀತು. ನೆಕ್ಸ್ಟ್ ಇವಾಗ ನಾವು ಅದ್ರ ಬಗ್ಗೆ ಏನ್ರಿ ಸಾಂಗ್ಸ್ ಆಫ್ ಸೊಲೊಮನ್ ನಮ್ಮ ಕ್ರಿಸ್ಟೋಫರ್ ಬ್ರದರ್ ಮಂಗಳೂರು ಅದನ್ನ ಕೇಳ್ಕೊಂಡಿದ್ರಿ, ಆ ಸಾಂಗ್ಸ್ ಆಫ್ ಸೊಲೊಮನ್ ಕೂಡ ಮಾಡ್ಬೇಕು ಅಂತ ಏನಾಗಿದ್ರಿ ಅದನ್ನ ಇದ್ರಿ. ಆಮೇಲೆ ಪ್ರಕಟಣೆ ಸ್ಟಡೀಸ್ ನಡೀತಾ ಇದೆ. ಆಮೇಲೆ ಕ್ವಶನ್ ಬುಕ್ಸ್, ನೀವು ಎಷ್ಟೋ ಜನ ಇದನ್ನ ಪಾರ್ಟಿಸಿಪೇಟ್ ಮಾಡಿದ್ರೆ ನೋಡಿರ್ಬೋದು ಇಂಟ್ರಾಕ್ಷನ್ ಅದರ ಅಂದ್ರೆ ನಾವು ಒಂದು ಸಬ್ಜೆಕ್ಟ್ ಕೊಡೋದು, ಆ ಸಬ್ಜೆಕ್ಟ್ ಬೇಸಿಸ್ ಮೇಲೆ ಇಂಟ್ರಾಕ್ಷನ್ ಮಾಡಿ ಫೀಡ್ಬ್ಯಾಕ್ ಇಸ್ಕೊಂಡು ಒಂದು ಸಬ್ಜೆಕ್ಟ್ ಮಾಡತ್ರ ಆತರ ಎಲ್ಲ ಮಾಡ್ತಾರೆ. ಆಮೇಲೆ ವೆಡ್ನೆಸ್ಡೇ ಕಂಪಲ್ಸರಿ ಏನ್ರಿ ಸಿಕ್ಸ್ತ್ ವಾಲ್ಯೂಮ್ ಸ್ಟಡಿ. ಆಮೇಲೆ ಗುರುವಾರ ಕ್ವಿಜ್ ಬಿಡೋದೆ,
ಬೈಬಲ್ ರೀಡಿಂಗು, ಒಂದೊಂದು ಬೈಬಲ್ ಐದು ಅಧ್ಯಾಯ ಓದೋದು, ಅದ್ರಲ್ಲಿ ಏನಿದೆ ಅಂತ ಸಂಕ್ಷಿಪ್ತವಾಗಿ ನಮ್ಮ ಪಾಠಗಳನ್ನ ಓದೋದು. ಆಮೇಲೆ ಶನಿವಾರ ದಿನ ಏನ್ರಿ ಹೊಸ ಬೇಸಿಕ್ ಕ್ಲಾಸ್ಗಳಿದೆ, ನೇಪಾಲಲ್ಲಿ ಕೂಡ ಕೇಳ್ತಾ ಇದ್ರೆ. ಆಮೇಲೆ ಶನಿವಾರ ಭಾನುವಾರ ಕೂಡ ಏನ್ರಿ ಎರಡು ಬೇಸಿಕ್ ಕ್ಲಾಸ್ಗಳು ಏನಾಗ್ತದೆ ನಡೀತದೆ. ಸೊ ಈ ರೀತಿ ಅನೇಕ ಆಕ್ಟಿವಿಟೀಸ್ಗಳು ದೇವ್ ನಮ್ಗೆ ಮಾಡಕ್ಕೆ ಏನ್ ಮಾಡಿದ್ರೆ ನಮ್ಗೆ ಕೃಪೆ ಕೊಟ್ಟಿದ್ರೆ. ಇದು ಮಾತ್ರ ಅಲ್ಲ, ನಾನು ಇನ್ನೊಂದು ಏನ್ ಮಾಡಿದ್ರೆ ಒಂದು ಒಂದು ಮನಸ್ಸಲ್ಲಿ ಒಂದು ಯೋಚನೆ ಬಂತು. ಇವಾಗ ನಾವೆಲ್ಲ ಇದ್ರಿ, ನಾವೆಲ್ಲ ಚೆನ್ನಾಗಿದ್ದೀರಿ ದೇವ್ ಕೃಪೆಯಿಂದ, ನಾಳೆ ಏನಾಗ್ತಿರೋ ನಮ್ಗೆಲ್ಲ ಏನೂ ಗೊತ್ತಿಲ್ಲ. ಅರೆ ದೇವ್ರ ಕೆಲಸ ಯಾವತ್ತು ನಿಲ್ಬಾರ್ದು ಅಂತಂದ್ಬಿಟ್ಟು ನಮ್ಮ ಬ್ರದರ್ ರಸಲ್ ಬರ್ದಿರಂತ ಏನೇನು ಇದೆಯೋ ಕನ್ನಡ ರೇಟಿಂಗ್ಸ್ ಎಲ್ಲ ಎಲ್ಲ ರೇಟಿಂಗ್ಸ್ ರೆಕಾರ್ಡಿಂಗ್ ಮಾಡಕ್ಕೆ ಏನ್ ಮಾಡಿದ್ರೆ ನಾವು ಶುರು ಮಾಡಿದ್ರೆ. ಇದು ಡೈಲಿ ಒಂದೊಂದು ಪೇಜ್, ಅದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾರು ಯೂಟ್ಯೂಬ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದೊಂದು ಪೇಜು ಒಂದೊಂದು ಸಹೋದರಿ ದಿನ ಏನ್ ಮಾಡ್ತಾರೆ ಒಂದು ವಾಲ್ಯೂಮ್ದು ಓದ್ತಾರೆ, ಆ ರೆಕಾರ್ಡಿಂಗ್ ಆಗ್ತಾರೆ, ರೆಕಾರ್ಡಿಂಗ್ ಏನ್ ಮಾಡ್ತೀರಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀರಿ. ಈ ತರ ಮಾಡೋದ್ರಿಂದ ನಮ್ಗೆ ಎಷ್ಟೋ ಬುಕ್ಗಳು ಕಂಪ್ಲೀಟ್ ಆಗಿದೆ. ನಾವು ಒಬ್ಬರೇ ಬುಕ್ ಓದ್ಬೇಕು ಅನ್ನೋ ಏನ್ರಿ ಇವಲ್ಲ ಪಾಸಿಬಲ್ ಅಲ್ಲ. ಆದ್ರೆ ಈ ತರ ಬುಕ್ಸ್ ಗಳು ಅಪ್ಲೋಡ್ ಮಾಡಕ್ ಏನ್ ಮಾಡಿದ್ರಿ ಶುರು ಮಾಡಿದ್ರಿ? ರೀಪ್ರಿಂಟ್ಸ್ ಇರ್ಬೋದು, ಅದರ ವಿಲ್ಡ್ರೆನ್ಸ್ ವಾಂಡ್ರಿಂಗ್ಸ್ ಇರ್ಬೋದು, ಟ್ವೆಲ್ ಅಪೋಸ್ಟಲ್ಸ್ ಆಫ್ ದ ಲ್ಯಾಂಬ್ ಇರ್ಬೋದು, ದೇವದರ್ಶನ ಗುಡಾರದ ಬುಕ್ಸ್, ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇನ್ನ ನಮ್ಗೆ ಲೈಫ್ ಆಫ್ ಕ್ರೈಸ್ಟ್, ಈ ತರ ಅನೇಕ ಬುಕ್ಸ್ ಗಳು ಏನ್ ಮಾಡ್ತಾ ಇದ್ರಿ ನಾವು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಇದು ಮಾತ್ರ ಅಲ್ಲ, ಇನ್ನ ಅನೇಕ ಒಂದು ಸ್ಥಳಗಳಲ್ಲಿ ನಾರ್ಮಲ್ ಫೋನ್ ಅಲ್ಲಿ ಕೂಡ ಅನೇಕ ಜನಗಳು ಕ್ಲಾಸ್ ಗಳು ಕೇಳ್ತಾ ಇದ್ರೆ. ಆಮೇಲೆ ಇವೆಲ್ಲವನ್ನು ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಇದ್ರಲ್ಲೆಲ್ಲದಲ್ಲ ಏನ್ ಮಾಡ್ತಾ ಇದ್ರಿ ನಾವು ಹಡ್ಸೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ರಿ. ಸೊ ದಯವಿಟ್ಟು ನೀವೆಲ್ಲ ಸಹೋದರ ಸಹೋದರಿಗಳು ಈ ಒಂದು ಕೆಲಸಗಳನ್ನ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ. ಮುಖ್ಯವಾಗಿ ಇದಕ್ಕೆಲ್ಲದಕ್ಕೂ ಫಂಡ್ಸ್ ಹೆಂಗ್ ಬರ್ತಾರೆ ಬ್ರದರ್ ಅಂತ ನಿಮ್ಗೆಲ್ಲ ಏನಾಗಿರ್ಬೋದು ಒಂದು ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಖಂಡಿತವಾಗೂ ಇದು ಒಬ್ಬರ ಕೈಲಾಗಂತ ಕೆಲಸ ಅಲ್ಲ. ನಿಮ್ಗೆ ಗೊತ್ತು ಈ ಕಾಲದಲ್ಲಿ ಖರ್ಚುಗಳು ವೆಚ್ಚಗಳು ಎಷ್ಟಿದೆ ಅಂತ. ಇದೆಲ್ಲ ಅನೇಕ ಜನಗಳ ಸಹೋದರ ಸಹೋದರಿಗಳು ವಾಲಂಟಿಯರ್ಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿರಂತ ಏನ್ರಿ ನಡೀತಾರಂತ ಆಕ್ಟಿವಿಟೀಸ್. ಅದರಿಂದ ನೀವೆಲ್ಲ ಕೇಳಿರ್ಬೋದು ನಾವು ಯಾವತ್ತು ಫಂಡ್ಸ್ಗಾಗಿ ಏನ್ ಮಾಡಿಲ್ಲ, ಯಾರತ್ರ ಎಲ್ಲ ಕೇಳಿದ್ದು ಅನೌನ್ಸ್ ಮಾಡಿದ್ದೇನೆ ಇಲ್ಲ. ಇಲ್ಲ, ನಮ್ಮ ಒಂದು ಕೆಲಸಗಳನ್ನ ನೋಡಿ ಅನೇಕ ಸಹೋದರಗಳು ಏನ್ ಮಾಡಿದ್ದಾರೆ ಇದಕ್ಕೆ ಕೈ ಕೈ ಏನ್ ಮಾಡಿದ್ದಾರೆ ಜೋಡಿಸಿದ್ದಾರೆ. ಇವಾಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು ದೇವರು ಅನೇಕ ಜನಗಳಿಗೆ ಏನ್ ಮಾಡ ಮನಸ್ಸನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ನಮ್ಮ ಸುಧಾನಂದ ಅವರು, ಜೋಸಫ್ ಅವ್ರ ಕುಟುಂಬದವ್ರಿಗೂ ಏನ್ ಮಾಡಿದ್ದಾರೆ ದೇವರು ಒಳ್ಳೆ ಮನಸ್ಸನ್ನ ಕೊಟ್ಟಿದ್ದಾರೆ. ಅನೇಕ ಆಕ್ಟಿವಿಟೀಸ್ಗಳಿಗೆ ನಮ್ಗೆ ಏನ್ ಮಾಡಿದ್ರು ತುಂಬಾ ಅವ್ರು ಸಹಾಯ ಮಾಡಿದ್ರೆ. ನಮ್ಮ ಮೈಸೂರಲ್ಲಿ ಅನೇಕ ಜನ ಸಹೋದರಿಗಳು ಏನಾಗಿದ್ದಾರೆ ಇದಾರೆ, ಬೆಂಗಳೂರಿನಲ್ಲಿ ಇದಾರೆ. ನಾನು ಅವ್ರನ್ನೆಲ್ಲ ಹೆಸರು ಹೇಳಕ್ ನಿಮ್ಗೆಲ್ಲ ಇಷ್ಟಪಡೋದಿಲ್ಲ. ನೀವು ಅವ್ರು ನೋಡ್ಬಿಟ್ರೆ ಏನಪ್ಪ ಇವರೆಲ್ಲ ಕೊಡಕ್ಕಿದಾರ, ಇವರೆಲ್ಲ ಕೊಡಕ್ ಆಗ್ತದ ಅಂತ ಅನ್ಸ್ಬೋದು. ಆದ್ರೆ ಅಂತವ್ರ ಮುಖಾಂತರ ದೇವ್ರೇ ಮಾಡಿದ್ರೆ ಅದನ್ನ ಕೊಡ್ಸೋದಕ್ಕೂ ಕೂಡ ಸಹಾಯ ಮಾಡಿದ್ರೆ. ಇದೇ ರೀತಿ ಅನೇಕ ಒಂದು ಏನ್ರಿ ಸಹೋದರ ಸಹೋದರಿಗಳು ಏನ್ರಿ ಹೊರ ದೇಶದಿಂದ ಆಗ್ಲಿ ಎಲ್ಲಾ ದೇವ್ರ ಮಕ್ಳು ಕೈ ಕೂಡಿಸಿ ಇದಾಗಿದ್ದಂತ ಆಕ್ಟಿವಿಟಿ. ಅದರಿಂದ ದಯವಿಟ್ಟು ಇವೆಲ್ಲ ಒಂದು ಕೆಲಸಗಳನ್ನ ತಮ್ಮ ಪ್ರಾರ್ಥನೆಗಳಲ್ಲಿ ನೀವು ನೆನೆಸ್ಕೊಳ್ಳಿ. ದೇವ್ರ ಇನ್ನ ಅಧಿಕವಾಗಿ ಏನ್ ಮಾಡ್ಲಿ ಆಶೀರ್ವದಿಸ್ಲಿ. ಇನ್ನ ಅನೇಕ ಕೆಲಸಗಳಿದೆ ಹೇಳ್ತೀನಿ ನೋಡಿ, ಕರ್ನಾಟಕದಲ್ಲಿ ಇನ್ನ ಸತ್ಯ ಎಲ್ಲೂ ಹೋಗಿಲ್ಲ, ಭಯಂಕರ ಜಾಗದಲ್ಲಿ ಹೋಗ್ಬೇಕು. ಆದ್ರೆ ಈ ಎಲ್ಲಾ ಕೆಲಸಗಳು ಮಾಡ್ಬೇಕು ಅಂತಂದ್ರೆ ನಮ್ಮೊಬ್ಬರ ಕೈಲಿ ಸಾಧ್ಯ ಅಲ್ಲ ಹೇಳ್ತೀನಿ ಕೇಳಿ. ನಾವೆಲ್ಲರೂ ಒಟ್ಟಾಗಿರ್ಬೇಕು, ಒಟ್ಟಾಗಿದ್ದು ಕೆಲಸ ಮಾಡಿದ್ರೆ ಸೂಪರ್ ಆಗ್ತದೆ, ಸಕ್ಸಸ್ಫುಲ್ ಆಗಿ ಸಖತ್ತಾಗಿ ಮಾಡ್ಬೋದು. ಆದ್ರೆ ಸಹೋದರ ಐಕ್ಯತೆ ಅಂತ ಏನಾಗಿರ್ಬೇಕು ಇರ್ಬೇಕು, ಒಟ್ಟಾಗಿ ಒಂದು ಮನಸ್ಸಿಂದ ಏನ್ ಮಾಡ್ಬೇಕು ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಆಗ್ತಾರೆ. ಎಷ್ಟೋ ಅವಕಾಶಗಳಿದೆ ನಮ್ಗೆ, ಎಷ್ಟೋ ಸಹೋದರಗಳು ಬೇಕು, ಎಷ್ಟೆಷ್ಟೋ ಸಭೆಗಳಿದೆ ಕಳ್ಸೋದಿಕ್ಕೆ. ಎಲ್ಲಾ ಜಾಗದಲ್ಲಿ ಕಳ್ಸ್ಬೇಕು ಅಂತಂದ್ರೆ ಒಳ್ಳೆ ಸಖತ್ ಆಗಿರೋ ಸಬ್ಜೆಕ್ಟ್ಸ್ ಮಾತ್ರ ಅಂತ. ಯಾವ ಬ್ರದರ್ಸ್ ಇದ್ರಲ್ಲಿ ಏನು ಹಿಂದೆ ಮುಂದೆ ನೋಡಿದ್ರ, ಡಾಕ್ಟ್ರಿನಲ್ ಕಾಂಪ್ರಮೈಸ್ ಇಲ್ದಿರಂತ ಸಹೋದರಗಳು ಯಾರು ಇದ್ದಾರೆ, ಡೆಫಿನೆಟ್ ಆಗಿ ನಾವ್ ಏನ್ ಮಾಡ್ತೀರಿ ಯೂಸ್ ಮಾಡೇ ಮಾಡ್ತೀರಿ. ದಯವಿಟ್ಟು ಇದನ್ನೆಲ್ಲ ತಮ್ಮ ಪ್ರಾರ್ಥನೆಗಳಲ್ಲಿ ನೀವೇನ್ ಮಾಡಿ ನೀವು ನೆನ್ಸ್ಕೊಳ್ಳಿ. ಅದರಿಂದ ಇದನ್ನ ಇದನ್ನ ಜಸ್ಟ್ ಒಂದ್ ಶಾರ್ಟ್ ರಿಪೋರ್ಟ್. ಇದ್ರಲ್ಲಿ ಎಲ್ಲಾದ್ರಲ್ಲೂ ಹೇಳ್ಬೇಕಂತಂದ್ರೆ ನಮ್ದು ಏನೂ ಇಲ್ಲ, ಇಲ್ಲ ಆತನ್ ಕೊಟ್ಟಂತ ದಯೆ, ಆತನ್ ಕೊಟ್ಟಂತ ಭಿಕ್ಷೆ, ಆತನ್ ಮೇಜಲ್ಲಿ ಬಿದ್ದಿರಂತ ರೊಟ್ಟಿಗಳನ್ನ ನಾವೇನ್ ಮಾಡ್ತೀರಿ ಮತ್ತೊಬ್ರಿಗೆ ಅನ್ಸ್ತಾ ಇದ್ರಿ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದಯವಿಟ್ಟು ಇದನ್ನೆಲ್ಲ ಏನ್ ಮಾಡಿ ತಮ್ಮ ಪ್ರಾರ್ಥನೆಗಳಲ್ಲಿ ನಾವು ನೆನೆಸ್ಕೊಬೇಕಾಗಿ ಕೇಳ್ಕೊಂತೀನಿ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಬ್ರದರ್, ಮೇ ಗಾಡ್ ಬ್ಲೆಸ್ ಯು.